ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಮಾನ್ಯರೇ, ಈಗಂತೂ ಬೇಸಿಗೆಗಾಲ ನಡೀತಾ ಇದೆ. ಯಾವ ವರ್ಷದಲ್ಲೂ ಕಂಡಿರದ ಬಿಸಿಲ ಬೇಗೆ ಬರಗಾಲವನ್ನ ಬರೀ ಕರ್ನಾಟಕವಲ್ಲ, ಇಡೀ ದೇಶವಲ್ಲ, ಏಷ್ಯಾ ಖಂಡಕ್ಕೆ ಭೀಕರ ಬರಗಾಲ ಆವರಿಸಿಬಿಟ್ಟಿದೆ. ದೇಶದ 155 ಕಡೆ 40 ಡಿಗ್ರಿಗಿನ್ನ ಹೆಚ್ಚಿನ ತಾಪಮಾನ ಆರಂಭವಾಗಿ ಬಿಟ್ಟಿದೆ. ಕರ್ನಾಟಕಕ್ಕೆ ಇನ್ನು 4-5 ದಿನ ಉಷ್ಣಮಾರುತದಿಂದ ಬಿಡುಗಡೆಯಿಲ್ಲವಂತೆ. ಹಾಗಾದ್ರೆ ಏನಿದು ಉಷ್ಣಮಾರುತ? ಇಡೀ ಏಷ್ಯಾ ಖಂಡವೇ ಬಲಿಯಾಗ್ತಿರೋದೇಕೆ? ಹೀಗೆ ಆದರೆ ಮುಂದೆ ಏನೆಲ್ಲ ಅನಾಹುತಗಳಾಗಬಹುದು ಅನ್ನೋ ರೋಚಕ ಮಾಹಿತಿಗಳನ್ನ ನಾವಿಲ್ಲಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡೋದನ್ನ ಮರಿಬೇಡಿ. ರಾಜ್ಯದಲ್ಲಿ 43 ಡಿಗ್ರಿ ತಲುಪಿದ ತಾಪಮಾನ ಇಂದಿನಿಂದ 3 ದಿನಗಳ ಉಷ್ಣಮಾರುತ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಮೊದಲೆಲ್ಲ ಬೇಸಿಗೆಯಲ್ಲಿ ಬಿಸಿಲಿದ್ರು ತಂಪಾದ ಗಾಳಿ ಬೀಸುತ್ತಿತ್ತು, ಆಗಾಗ ಮಳೆಯೂ ಸಹ ಬಂದು ಭೂಮಿಯನ್ನ ತಂಪಾಗಿಡುತ್ತಿತ್ತು. ಆದರೆ ಈ ವರ್ಷ ಎಲ್ಲ ಬದಲಾವಣೆಯಾಗಿದೆ. ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರುತ್ತಿದೆ. ಉಷ್ಣಮಾರುತಗಳು ಭೂಮಿಗೆ ಅಪ್ಪಳಿಸುತ್ತಿವೆ. ಇದರ ಪರಿಣಾಮವಾಗಿ ಜನಗಳು ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ. ಕಳೆದ 1 ತಿಂಗಳಿಂದ ಈ ಉಷ್ಣಮಾರುತಗಳು ಹೆಚ್ಚಾಗಿವೆ. ಇದರ ಪರಿಣಾಮವಾಗಿ ಅಂತರ್ಜಲದ ಮಟ್ಟವೂ ಕೂಡ ಇಳಿಮುಖವಾಗಿದೆ. ಎಲ್ಲಿಯೂ ಕೂಡ ಅಂತಹ ಹದವಾದ ಮಳೆ ಇಲ್ಲದೆ ಇರೋದು ಕೂಡ ಇದಕ್ಕೆ ಕಾರಣ. ಈಗಾಗಲೇ ಉಷ್ಣಾಂಶದ ಏರಿಕೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನರು ಸಂಕಷ್ಟ ಪಡುವಂತಾಗಿದೆ. ಅತಿಯಾದ ಸೆಕೆಯ ವಾತಾವರಣಕ್ಕೆ ಜನರು ತತ್ತರಿಸುತ್ತಿದ್ದಾರೆ. ಎಸಿ, ಫ್ಯಾನ್, ತಂಪಾದ ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಇತ್ತ ಸಿಟಿಗಳಲ್ಲಿ ಕುಡಿಯುವ ನೀರಿಗೂ ಕೂಡ ತೊಂದರೆ ಉಂಟಾಗಿದ್ದು ಜನಸಾಮಾನ್ಯರು ಸಮಸ್ಯೆಯನ್ನ ಅನುಭವಿಸುವಂತಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಪ್ರಮುಖ ಜೀವನದಿಗಳು ಈಗಾಗಲೇ ಬತ್ತಿ ಹೋಗಿವೆ. ಈ 100 ವರ್ಷಗಳಲ್ಲಿ ಹಿಂದೆ ಎಂದು ಕಂಡಿರದ ಭೀಕರ ಬರದ ಛಾಯೆ ಕಾಣುತ್ತಿದೆಯಂತೆ. ವರದಿಯ ಪ್ರಕಾರ ಅತಿಯಾದ ವೃಕ್ಷನಾಶದ ಪರಿಣಾಮವಾಗಿ ಈ ಉಷ್ಣಾಂಶದಲ್ಲಿ ಏರುಪೇರು ಉಂಟಾಗಿದೆ ಎನ್ನಲಾಗಿದೆ. ಇನ್ನ ಕರಾವಳಿಯಲ್ಲೂ ಸಮುದ್ರದ ನೀರು ಬಿಸಿಯಾಗುತ್ತಿದ್ದು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಬೆಳಗ್ಗೆ 8 ಗಂಟೆಯ ನಂತರ ಜನರು ಬೀದಿಗಿಳಿಯಲು ಹರಸಾಹಸ ಪಡುವಂತಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲೇ 40 ಡಿಗ್ರಿಗಿನ್ನ ಹೆಚ್ಚಿನ ತಾಪಮಾನ ಹೆಚ್ಚಾಗಿದ್ದು ಎಲ್ಲಿಯೂ ಕೂಡ ಹಸಿರಿನ ಪ್ರದೇಶವಾಗಲಿ ನೀರಾವರಿಯ ಪ್ರದೇಶವಾಗಲಿ ಕಂಡುಬರುತ್ತಿಲ್ಲ. ನೀರಿಗೆ ಹಾಹಾಕಾರವಾದ ಕಾರಣ ಕೆಲವು ಪ್ರದೇಶಗಳಲ್ಲಿ ಪ್ರಾಣಿ ಪಕ್ಷಿಗಳು ಸತ್ತು ಬಿದ್ದಿರುವುದನ್ನ ನೋಡಿದ್ದೇವೆ. ಬರಿದಾದ ಅರಣ್ಯ ಪ್ರದೇಶದಿಂದಾಗಿ ಕಾಡು ಪ್ರಾಣಿಗಳು ಆಹಾರ ನೀರನ್ನು ಅರಸಿ ನಾಡಿನತ್ತ ಮುಖ ಮಾಡಿವೆ. 100+ ವರ್ಷ ಒಣಗದಿರುವ ನದಿ ಕೆರೆಗಳು ಒಣಗಿ ನಿಂತಿವೆ. ದೇಶದ ಹಲವಾರು ರಾಜ್ಯಗಳಲ್ಲಿ ಉಷ್ಣಮಾರುತ ಕಂಡುಬರುತ್ತಿವೆ. ಈಗಾಗಲೇ ಹಲವು ಕಡೆಗಳಲ್ಲಿ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ಗೆ ಮುಟ್ಟಿದೆ. ಪೂರ್ವ ಹಾಗೂ ದಕ್ಷಿಣದ ರಾಜ್ಯಗಳಲ್ಲಿ ಇನ್ನು 5 ದಿನಗಳ ಉಷ್ಣಮಾರುತ ಕಂಡುಬರಲಿದೆಯಂತೆ. ಕರ್ನಾಟಕದ ಜೊತೆಗೆ ಆಂಧ್ರಪ್ರದೇಶ, ತಮಿಳುನಾಡು, ತೆಲಂಗಾಣದಲ್ಲೂ ಇದೇ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಭಾನುವಾರ ದೇಶದ 155 ಹವಾಮಾನ ಇಲಾಖೆಯ ಕೇಂದ್ರಗಳಲ್ಲಿ 40 ಡಿಗ್ರಿಗಿನ್ನ ಅಧಿಕ ತಾಪ ವರದಿಯಾಗಿದೆ. ಪೂರ್ವ, ದಕ್ಷಿಣ ಹಾಗೂ ಉತ್ತರ ಭಾರತದಲ್ಲಿ ಉಷ್ಣಮಾರುತದ ಅಬ್ಬರ ಹೆಚ್ಚಾಗಿದೆ. ಆಂಧ್ರದ ರಾಯಲಸೀಮೆ ಪ್ರಾಂತ್ಯದಲ್ಲಿ 45 ಡಿಗ್ರಿ ತಾಪಮಾನ ದಾಖಲಾಗಿದೆ. ಕರ್ನಾಟಕದ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಬಿಸಿಯಾದ ವಾತಾವರಣ ಕಂಡುಬಂದಿದೆ. ರಾಯಚೂರಿನಲ್ಲಿ 43 ಹಾಗೂ ಕಲಬುರಗಿಯಲ್ಲಿ 42.9 ಡಿಗ್ರಿ ಸೆಲ್ಸಿಯಸ್ ಕಂಡುಬಂದಿದೆ. ಬರೀ ಭಾರತ ದೇಶದಲ್ಲೇ ಅಲ್ಲ, ಕಾಂಬೋಡಿಯಾದಲ್ಲಿ 170 ವರ್ಷಗಳಲ್ಲೇ ಅಧಿಕ ಉಷ್ಣಾಂಶ ದಾಖಲಾಗಿದೆ. ಥೈಲ್ಯಾಂಡ್, ಮ್ಯಾನ್ಮಾರ್ ಸೇರಿ ಏಷ್ಯಾದ ಹಲವು ದೇಶಗಳಲ್ಲೂ ಸುಡುಬಿಸಿಲು ವಾತಾವರಣ ನಿರ್ಮಾಣವಾಗಿದೆ. ಕಳೆದೊಂದು ತಿಂಗಳಿಂದ ಭಾರತವನ್ನು ಆವರಿಸಿಕೊಂಡಿರುವ ಉಷ್ಣಮಾರುತಗಳು ಏಷ್ಯಾದ ಇತರೆ ಹಲವು ದೇಶಗಳಲ್ಲೂ ತನ್ನ ಅಟ್ಟಹಾಸ ಮೆರೆಯುತ್ತಿದೆ. ಆಗ್ನೇಯ ಏಷ್ಯಾದ ದೇಶಗಳಲ್ಲೇ ಉಷ್ಣ ಹವೆ ಅಧಿಕವಾಗಿದ್ದು ಈ ದೇಶಗಳಲ್ಲಿ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ ಸಮೀಪ ತಲುಪಿದೆ. ಕಾಂಬೋಡಿಯಾದಲ್ಲಿ 170 ವರ್ಷಗಳಲ್ಲಿಯೇ ಈ ವರ್ಷ ಅತ್ಯಧಿಕ ತಾಪಮಾನ ದಾಖಲಾಗಿದ್ದು 43 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇನ್ನು ಥೈಲ್ಯಾಂಡ್ನ ಹಲವು ನಗರಗಳಲ್ಲಿ ಉಷ್ಣಾಂಶ 44 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಫಿಲಿಪೀನ್ಸ್ನಲ್ಲಿ 50+ ಜನರು ಹವಾಮಾನ ಸಮಸ್ಯೆಗೆ ತುತ್ತಾಗಿದ್ದಾರೆ. ಅಲ್ಲದೆ ಮುಂಜಾಗೃತ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ವರದಿಯ ಪ್ರಕಾರ ಬಾಂಗ್ಲಾದೇಶದಲ್ಲಿ ಹೀಟ್ ಸ್ಟ್ರೋಕ್ನಿಂದ ತಿಂಗಳ ಆರಂಭದಲ್ಲಿ 5 ದಿನಗಳ ಅಂತರದಲ್ಲಿ 20 ಜನ ಬಲಿಯಾಗಿದ್ದಾರೆ. ಇನ್ನು ಕರ್ನಾಟಕದಲ್ಲೇ ಬಿಸಿಲಿನ ತಾಪಕ್ಕೆ ಸೋಮವಾರ 2 ವೃದ್ಧ ಮಹಿಳೆಯರು ಮೃತಪಟ್ಟಿದ್ದಾರೆ. ಕೇರಳದಲ್ಲೂ ಕೂಡ ಬಿಸಿಲಿನ ತಾಪಕ್ಕೆ 2 ಬಲಿಯಾಗಿದ್ದಾರೆ. ಇದು ಹೀಗೆ ಮುಂದುವರೆದರೆ ಸುಮಾರು 1/2 ಜನರು ಈ ಬಿಸಿಲಿನ ತಾಪಕ್ಕೆ ಬಲಿಯಾಗಬಹುದು ಎಂದು ವರದಿಯನ್ನ ನೀಡಲಾಗಿದೆ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ
ಮತ್ತೆ ಸಿಗೋಣ. ಜೈ ಹಿಂದ್.